ಏನೋ ಒಂಥರ ಡಾಕ್ಟರ್ ಸೈಲ್ ಚಮತ್ಕಾರ. ಒಂದ್ ಎಕರೆ ತೋಟ ಹೋಗಿತ್ತು, ಮಾಡ್ಲೇಬೇಕು, ಚಲೆಂಜ್ ಆಗಿ ತಗೊಂಡಿದ್ದೇನೆ. ನಾನೇ ಸ್ಕೂಲ್ ಬಿಟ್ಟು ಬರೋದು, ನಾನೇ ಬಳಸೋದು. ನೋ ಲೇಬರ್ ಯಾರು ಇಲ್ಲ ನೋಡಿ. ಮೂರ್ ಎಕರೆ ನಾ ಒಬ್ಬನೇ ಮೇಂಟೈನ್ ಮಾಡ್ತೇನೆ. 200 ಕ್ವಿಂಟಲ್ ಬರಬಹುದು ಇಡೀ ಜಮೀನು. ಆ ತರ ಬದಲಾಗಿದೆ ಈಗ. ಹೌದು, ಮುಂಚೆ ಅದೇ ರೀತಿ 36 ಕ್ವಿಂಟಲ್ ಇತ್ತು. ಈ ಸಲ ಕೊಟ್ಟಿದ್ದೇವೆ ಬರೀ 36 ಕ್ವಿಂಟಲ್. ಮೂರ್ ಎಕರೆ ಹಸಿ ಅಡಿಕೆ ಕೊಟ್ಟಿದ್ದೇವೆ. ಈ ಸಲ 200 ಕ್ವಿಂಟಲ್ ನೆಕ್ಸ್ಟ್ ನಮ್ದು ಜನವರಿಗೆ ದಾಟಬಹುದು. ಮುಂದೆ 6 ತಿಂಗಳು. ಮುಂಚಿನ ಪರಿಸ್ಥಿತಿ ಹೇಗಿತ್ತು ಸರ್ ತೋಟ ಅಂದ್ರೆ? ನಾವು ಜಾಬ್ ಅಲ್ಲಿ ಇದ್ರಲ್ಲ, ನಾವು ಅಷ್ಟೆಲ್ಲ ಚೆನ್ನಾಗಿ ಕೃಷಿ ಮಾಡಿಲ್ಲ. ಒಂದು ಎರಡನೇದಾಗಿ ಇದನ್ನ ಹಾಕಿಲ್ಲ ನಾವು, ಯಾವುದೇ ಕೊಟ್ಟಿಗೆ ಗೊಬ್ಬರ ಅದು ಯಾವುದು ಬಳಸಿಲ್ಲ. ಸ್ವಲ್ಪ ಕೆಮಿಕಲ್ ಹಾಕ್ತಿದ್ರು. ಆಕ್ಚುಲಿ ನಿಮ್ಮ ಹತ್ರ ಹೇಳ್ಬೇಕಾದ್ರೆ ನಾವು ಬೇರೆ ಯಾವುದೇ ಗೊಬ್ಬರ ಹಾಕಿಲ್ಲ. ಮತ್ತೆ ಈ ಸಾವಯವ ರೆಡಿಮೇಡ್ ಸಿಗತ್ತಲ್ಲ, ಅದನ್ನೆಲ್ಲ ತಂದು ಹಾಕಿದ್ರು. ಅದು ಅದನ್ನೆಲ್ಲ ಹಾಕಿದ್ರು. ಆದ್ರೆ ನಾನು 6 ತಿಂಗಳಿಂದ 4 ಸಲ ಕೊಟ್ಟಿದ್ದೇನೆ. ಅಂದ್ರೆ ಮಾಡ್ಲೇಬೇಕು, ಚಾಲೆಂಜ್ ಆಗಿ ತಗೊಂಡಿದ್ದೇನೆ. ಡಾಕ್ಟರ್ ಸೈಲ್ ಅನ್ನು ಸಾಧಾರಣ 80-100 ಲೀಟರ್ ಮೇಲೆ ಹಾಕಿದ್ದೀನಿ ಈಗಾಗಲೇ. ನಾನೇ ಮತ್ತೆ ಯಾರು ಆಳ ತಗೊಂಡಿಲ್ಲ. ನಾನೇ ಸ್ಕೂಲ್ ಬಿಟ್ಟು ಬರೋದು, ನಾನೇ ಬಳಸೋದು. ಹೇಗೆ ಮತ್ತೇನು ಮಾಡಿದ್ದೀನಿ ಅಂದ್ರೆ, ಸ್ಕೂಲ್ ಬಿಟ್ಟು ಬಂದ್ಮೇಲೆ 200 ಲೀಟರ್ ಇದೆ. ಅದರಲ್ಲಿ 200-100 ಲೀಟರ್ ಮಾಡ್ಕೊಂಡು ಹಾಕೋದು. ಇಲ್ಲಿವರೆಗೆ ಜೂನ್ದಿಂದ ಯಾರು ಕೃಷಿಕ ಇದು ಲೇಬರ್ಸ್ ಇಲ್ಲ, ನಾನೇ ಮಾಡಿದ್ದೀನಿ ಎಲ್ಲವನ್ನ. ಈ ಇದೆಲ್ಲ ಕಳೆ ಹೊಡೆಯೋದು, ಅದರಲ್ಲಿ ರಜೆ ಇದ್ದಾಗ ನಾನೇ ಕಳೆ ತೆಗಿತೇನೆ. ನೋ ಲೇಬರ್ ಯಾರು ಇಲ್ಲ ನೋಡಿ. 3 ಎಕರೆ ನಾ ಒಬ್ಬನೇ ಮೇಂಟೈನ್ ಮಾಡ್ತೇನೆ ನಮ್ದು. ಈಗ ನೋಡಿದ್ರೆ ನೀವು ಬನ್ನಿ ತೋರಿಸ್ತೇನೆ. ಸಿಂಗಾರ್ ಬರಬಹುದು, ನಾಲ್ಕಂತೂ ಕರಿಷ್ಠ ಬಂದೇ ಬರುತ್ತೆ. ಆತರ ಏನೋ ಒಂಥರ ಡಾಕ್ಟರ್ ಸೈಲ್ ಚಮತ್ಕಾರ, ಆಟೋಮೆಟಿಕ್ಲಿ ಬದಲಾವಣೆ ಆಯ್ತು. ಮುಂಚೆ ರೋಗ ಬಂದು ಇದೆ, ರೋಗ ಬಂದಿದ್ದಲ್ಲ ಬದಲಿ ನೋಡಿ ಸರ್. ನೋಡಿ ಸರ್, ಇಲ್ಲಿ ನೋಡಿ, ಎರಡು ಗಿಡ ಹೋಗಿತ್ತು. ಅವ್ರಿಗೆಲ್ಲ ಹೇಳಿದ್ವಲ್ಲ ನೋಡಿ, ಇಲ್ಲಿ ನೋಡಿ, ಅವ್ರು ನಂಬಲಿಲ್ಲ, ಅದು ನಂಬಲಿಲ್ಲ, ಹೋಗ್ಬಿಡತ್ತೆ ಅಂದ್ರು. ನನ್ಗೆ ಅದು ನೋಡಿದೀನಿ ನಾನು, ಇಂತ ಹೋಗಿತ್ತು ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ, ಆಮೇಲೆ ಹೋಗಿತ್ತು ಈ ಗಿಡ, ಹೋಗಿತ್ತು ಇಲ್ಲಿ ನೋಡಿ. ಆಮೇಲೆ ಆ ಸಸಿಗಳು ನೋಡಿ ಹೇಗಾಗ್ತವೆ. ನಮ್ದು ಆಕ್ಚುಲಿ ಕೆಳಗಡೆ ತೋರಿಸ್ತೇನೆ, ಇನ್ನೂ ಚಮತ್ಕಾರ ಆಗಿದೆ. ಒಂದ್ ಎಕರೆ ತೋಟ ಹೋಗಿತ್ತು, ಆದ್ರೆ ಆ ತೋಟ ಇವತ್ತು ಸಿಕ್ಕಾಪಟ್ಟೆ ಅಪರೂಪ ಚೇಂಜ್ ಆಗಿದೆ. ತೋರಿಸ್ತೇನೆ ಬನ್ನಿ, ಯಾವ ತರ ಇದೆ ಅಂತ. ಈ ಮರ ಈಗ ಸಡನ್ ಆಗಿ ಏನಾಗುತ್ತೆ ಗೊತ್ತಾ, ಕೊಂತ ಆಗ್ಬಿಡತ್ತೆ ಈಗ ನೆಕ್ಸ್ಟ್ ಇಯರ್. ಹೌದು, ಸಿಂಗಾರ ಬಂದ್ಬಿಡುತ್ತೆ. ಈ ಗಿಡಗಳು 4 ಸಿಂಗಾರ ಇದೆ, ಮುಂದಿನ ಸಲ ಒಂದ್ ಗಿಡದ್ದು 50 ಕೆಜಿ ಬರಬಹುದು ನೋಡ್ರಿ. ಯಾವ ತರ ಬದಲಾಗಿದೆ. ನಮ್ದು ಮೊದ್ಲು ಹೆಂಗಿತ್ತು ಅದು, ಮಂಡೆ ಹೆಂಗಿತ್ತು ಅಂತ. ಇಷ್ಟು ಸಣ್ಣಾಗಿತ್ತು, ಆಮೇಲೆ ಕಳೆದು ಈ ಸಲ ನಮ್ದು 36 ಕ್ವಿಂಟಲ್ ಬಂದಿದೆ. 3 ಎಕರೆಗೆ ಯಾರು ನೆಗೆಯಾಡ್ತಾರೆ, 3 ಎಕರೆಗೆ ಹಸಿ ಅಡಿಕೆ 36 ಕ್ವಿಂಟಲ್. ಇನ್ನು ನೆಕ್ಸ್ಟ್ 200 ಕ್ವಿಂಟಲ್ ಬರ್ಬೋದು ಜನವರಿಗೆ. ನೆಕ್ಸ್ಟ್ ಜನವರಿ ಪೀಕ್ ಬರುತ್ತೆ, ಅದಕ್ಕೂ ನೆಕ್ಸ್ಟ್ 300 ದಾಟಬಹುದು. ನೋಡಿ ಯಾವ ತರ ಇದೆ. ಒಟ್ಟು ನಮ್ದು ಇಲ್ಲಿ 1,300 ಗಿಡ ಇದೆ ಇಡೀ ಪ್ಲಾಟ್. ನೀವು 36 ಕ್ವಿಂಟಲ್ ಹೇಳಿದ್ದು, ಒಟ್ಟು ಎಷ್ಟು ಮರಕ್ಕದು? ಇದಿಷ್ಟಕ್ಕೆ ಬರ್ಬೋದು ಅಂತ ನಮ್ದು ಇಡೀದಕ್ಕೂ 36. ಇದಿಷ್ಟಕ್ಕೂ ಬಂದಿದೆ 36 ಅಂದ್ರೆ ಏನು ಅಲ್ಲ ಅಂತ. ಒಂದು ವರ್ಷ ಎಷ್ಟು ಮರ? 1,400 ಇರಬಹುದು. ಅದಷ್ಟಕ್ಕೆ 36 ಬಂದಿದೆ. ನೆಕ್ಸ್ಟ್ 150-200 ಬರಬಹುದು. ಅದಕ್ಕೂ ನೆಕ್ಸ್ಟ್ 300 ದಾಟತ್ತೆ ನೋಡಿ. 300 ದಾಟುತ್ತೆ. ನಾವೇನ್ ಮಾಡ್ತೇವೆ ಅಂದ್ರೆ, ಈ ಕಳೆ ಕಸ ಇದೆಯಲ್ಲ ಇಲ್ಲೇ ಹಾಕ್ತೇವೆ, ಅದನ್ನ ಮೇಂಟೈನ್ ಮಾಡ್ಬೇಕು. ಅದನ್ನ ಬಿಡೋದಿಲ್ಲ. ಮಲ್ಚಿಂಗ್ ನೀವು ಮಾಡ್ತೀವಿ. ನಾವೇನ್ ಮಾಡ್ತೇವೆ ಅಂದ್ರೆ, ರಜೆ ಇದ್ದಾಗ ನಾನೇ ಮತ್ತೆ ನೋ ಲೇಬರ್, 3 ಎಕರೆ ನಾ ಒಬ್ಬನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಆಮೇಲೆ ಯಾವ್ದೇ ಲೇಬರ್ ಇಲ್ಲ. ಡ್ರಿಪ್ ಅಲ್ಲಿ ನೀರನ್ನ ಸ್ಕೂಲ್ ಬಂದ ಮೇಲೆ ನೋಡಿ ಆ ಕಡೆ ಬಿಟ್ಟಿದ್ದೇನೆ, ಒಂದೊಂದು ಪಾರ್ಟ್ ಮಾಡ್ಕೊಂಡಿದ್ದೀವಿ. ನಾನೇ ಬಿಡ್ತೇನೆ, ಯಾವ್ದೇ ಲೇಬರ್ ಇಲ್ಲ ನಮ್ದು. ನಾನೇ ಒಬ್ಬನೇ ಮಾಡ್ತೇನೆ ಮೇಂಟೈನ್. ಆ ತರ ಇದೆ. ಮತ್ತೆ ಈ ಕಸಗಳನ್ನ ಇಲ್ಲೇ ಕೂತ್ಕೊಳ್ತೇವೆ. ಮತ್ತೆ ಈ ಹುಲ್ಲು ಕಡಿಯುವಂತ ಕಟಿಂಗ್ ಮಿಷನ್ ಇದೆಯಲ್ಲ, ನೋಡಿ ಈ ಸಸಿಗಳು ಹೇಗೆ ಬರ್ತಾ ಇದೆ, ಏನಿಲ್ಲದ ಹೋಗಿ ಎಲ್ಲ ಸೇರಿ ಹೋಗಿದೆ. ನಾನು ಇವರನ್ನ ಯೂಟ್ಯೂಬ್ ಅಲ್ಲಿ ಬಹಳಷ್ಟು ಸಲ ನೋಡಿದ್ದೇನೆ. ಇಲ್ಲಿ ಬಂದು ಈ ಕಡೆ ಬಂದು ಇಲ್ಲೂ ತೋರಿಸ್ತೇನೆ ಸದ್ಯದಲ್ಲೆಲ್ಲ ಹೇಗೆ ಬಂದಿದೆ ಅಂತ. ಕೆಳಗಡೆ ನಿಮ್ದೇನಾ? ಹೌದು, ನಮ್ದೇ ಒಂದೇ ಪೊಳ ಕಂಪೌಂಡ್ ಇದೆ. ನಮ್ದು ರಸ್ತೆ ಸ್ವಲ್ಪ ಆ ಕಡೆ ಇಲ್ಲಿ ಬರುವ ಸ್ವಲ್ಪ ಚೆನ್ನಾಗಿ ಅದು ಆಗುತ್ತೆ. ನೋಡಿ ಈ ಕಡೆ ಅಲ್ಲಿ ಆ ಕಡೆ ನಮ್ದು ಅಲ್ಲಿವರೆಗೆ ಬಂತು. ನೋಡಿ ಎಲ್ಲ ಹೇಗೆ ಗರ್ಭ ಧರಿಸಿಕೊಂಡು ನೋಡಿ, ಉದಾಹರಣೆ ಈ ಗಿಡ ನೋಡಿ, ಗರ್ಭ ಧರಿಸಿದ್ರು ಎಲ್ಲ ಒಂದೇ ಟೈಪ್ ಇದೆ ಫೋಕಸ್ ಮಾಡಿ. ಆದ್ರೆ ನಮ್ದೇನು ಗೊತ್ತಾ, ಹೊಸ ತೋಟ ಲೆವೆಲ್ ಆಗಿಲ್ಲ. ಈ ನಿಮ್ ಬೆಂಗಳೂರು ಸೈಡ್ ಗೊತ್ತು ಬಿಡಿ, ಈ ಭಾಗದಲ್ಲಿ ಮಲೆನಾಡು ನೋಡಿ ನೋಡಿ. ಇವು ಎಲ್ಲ ಒಂದು 4-5 ವರ್ಷ ಸ್ಟಾರ್ಟ್ ಆಗಿದೆ. ಇವಕ್ಕೆ ಚಿಕ್ಕವ್ದು ಇದ್ದಾಗಲೇ ನಾವು ಡಾಕ್ಟರ್ ಸೈಲ್ ಹಾಕಿದ್ರೆ ಈಗ ಬಂಪರ್ ಪಿಕ್ ತೆಗಿಬಹುದಿತ್ತು. ನಮ್ಗೆ ಅವಾಗ ಗೊತ್ತಿಲ್ಲ. ಈ ಕೊರೋನಾ ಬಂತಲ್ಲ, ಅವಾಗ ಖಾಲಿ ಕೂತ್ಕೊಂಡಾಗ ಯೂಟ್ಯೂಬ್ ನೋಡಿದೀವಿ. ಅಲ್ಲಿವರೆಗೆ ನಮ್ಗೆ ಕೊರೋನಾನು ಒಳ್ಳೆ ಪಾಠ ಕಲಿಸಿದೆ. ನಿಜವಾಗ್ಲೂ ಕೊರೋನಾ ಪಾಠ ಕಲಿಸಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ,
ನೋಡಿ ಯಾವ ತರ ಬರ್ತಾ ಇದೆ ಮತ್ತೆ ಏನೇನ್ ಬದಲಾವಣೆ ಆಗಿದೆ ಸುಳಿಗಳು ಆಟೋಮೆಟಿಕ್ಲಿ ದೊಡ್ಡದು ಬರ್ತಾ ಇದೆ ದೊಡ್ಡ ಬರ್ತಾ ಇದೆಯಲ್ಲ ಹೌದು ಮತ್ತೆ ಇಷ್ಟು ಬಿಸಿಲಿಗೆ ಬಂದಿತ್ತು ನೀರು ಕೊಟ್ಟಿಲ್ಲ ಅದ್ರ ನೋಡಿ ಹಚ್ಚ ಹಸಿರಾಗಿದೆ ಅದು ಮಾತ್ರ ಏನು ಮಜಾ ಇದೆ ನೀರೇ ಕೊಟ್ಟಿಲ್ಲ ಬಹಳ ಕಡಿಮೆ ಕೊಡ್ತಾ ಇದ್ದೇವೆ ಆದ್ರೆ ಹಚ್ಚ ಹಸಿರಾಗಿದೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಕೈಲೇ ಕೊಯ್ಬಹುದು ಹಂಗ ಬರ್ತಾ ಇದೆ ಕೊನೆಗಳು ಎಲ್ಲ ಗಿಡ ಹಾಗೆ ಬರ್ತೀವಿ ನೋಡಿ ಇವೆಲ್ಲ ಇಲ್ಲಿ ಇದೆ ಆ ತರ ಇಲ್ಲಿ ಈ ಕಡೆ ಒಂದು ಈ ಕಡೆ ಒಂದು ಇಲ್ಲಿ ನೋಡು ಇವೆಲ್ಲ ಇವೆಲ್ಲ ನೋಡಿ ಇಲ್ಲಿ ನೋಡು ಇವೆಲ್ಲ ಹೇಗೆ ಬರ್ತಾ ಇದೆ ನೋಡಿ ಕೈಲೇ ಕೊಯ್ಬಹುದು ಇವೆಲ್ಲ ಎಲ್ಲ ಇಲ್ಲಿ ಅದೇ ಟೈಪ್ ಆಗ್ತಾ ಇದೆ ಮತ್ತೆ ಕನಿಷ್ಠ ಇಲ್ಲಿ ನೋಡಿ ಎಂತ ಸಿಂಗಾರ ಬಂದಿದೆ ನೋಡಿ ಇಲ್ಲಿ ನೋಡಿ ಯಾವ ತರ ಬಂದಿದೆ ಇದು ಕನಿಷ್ಠ ಮೂರು ಮೂರು ನಾಲ್ಕು ಸಿಂಗಾರ ಬರ್ತಾ ಇದೆ ಇಷ್ಟು ಸಣ್ಣ ಗಿಡ ಹೌದು 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 ಆ ತರ ಇವೆಲ್ಲ ಅದು ಎಷ್ಟು ವರ್ಷದ್ದು ಅವು ಸಾಧಾರಣ ಹತ್ತು ವರ್ಷದ ಗಿಡ ಹತ್ತು ವರ್ಷದ ಇದು ಒಂದು ನಾಲ್ಕು ವರ್ಷ ಆಗಿದೆ ನೀವು ನೋಡಿ ನಿಮ್ಮ ಡಾಕ್ಟರ್ ಸಾಹೇಬ್ ನಿಜವಾದ ಈ ತೋಟ ನಮ್ದು ಹೊಳೆ ಇದೆ ನೆಕ್ಸ್ಟ್ ಆ ಕಡೆ ಆ ಕಾಣಸೂರು ಬರುವಂತ ಹೊಳೆ ಇಲ್ಲಿ ಬಂದಿದೆ ನಾವು ಅಲ್ಲಿ ಪಂಪ್ ಹಾಕೊಂಡಿದ್ದೇವೆ ಈ ತೋಟ ಹೋಗಿತ್ತು ಆಕ್ಚುಲಿ ಇದು ಏನು ಅಂದ್ರೆ ಏನು ಇಲ್ಲ ಇದು ಇದನ್ನ ಎಲ್ಲರೂ ಏನ್ ಹೇಳಿದ್ರು ನೀವು ಬುಲ್ಡೋಜರ್ ತಂದು ಹೊಡೆದು ಮಣ್ಣು ತುಂಬಿ ತೋಟ ಹಚ್ಚಿರಿ ಹೇಳಿದ್ರು ಈ ಡಾಕ್ಟರ್ ಸಾಹೇಬ್ ನೋಡಿ ಹೆಂಗಾಗಿದೆ ಇದು ಕಂಪ್ಲೀಟ್ ಹೋದ ತೋಟ ನೋಡ್ರಿ ಆರೇ ತಿಂಗಳಲ್ಲಿ ನೋಡಿ ಹೇಗಾಗಿದೆ ನೋಡಿ ಬದಲಾವಣೆ ಇವು ಪ್ರತಿ ಒಂದಕ್ಕೂ ಸಿಂಗಾರಿದೆ ಗರ್ಭಧರಿಸಿದೆ ಇಲ್ಲಿ ನೋಡಿ ಇದು ಏನೂ ಇಲ್ಲ ಕಳೆದು ನಾಲ್ಕು ವರ್ಷ ಜೀರೋ ಅಂದ್ರೆ ಈ ಜಮೀನು ಅಂದ್ರೆ ಹೊಳೆ ಹಂಚಿಗಿರೋದ್ರಿಂದ ಮಣ್ಣು ಚೆನ್ನಾಗಿಲ್ಲ ನಾಲ್ಕು ಫುಟ್ ಮಣ್ಣು ತುಂಬಬೇಕು ಇನ್ನು ಹೊಸದಾಗಿ ತೆಗೆದು ನೆಡಬೇಕಲ್ಲ ಹೇಳಿದ್ರು ನಾನು ಏನು ಮಾಡಿಲ್ಲ ಡಾಕ್ಟರ್ ಸಾಹೇಬ್ ಹಾಕಿದೆ ನೋಡಿ ಇನ್ನು ಹೆದರೋದಿಲ್ಲ ಇದು ಇದು ಒಳ್ಳೆ ಉತ್ಪನ್ನ ಬರುತ್ತೆ ಇನ್ನು ಆ ಥರ ಆಗ್ತಾ ಇದೆ ಸ್ವಲ್ಪ ಕಳೆ ಬಂದಿದೆ ಒಳ್ಳೆ ನೋಡಿ ಯಾವ ತರ ಗರ್ಭ ಬಂದಿದೆ ಅಂದ್ರೆ ಇದು ನೋಡೇ ಇಲ್ಲ ನಾವು ಸಾಧಾರಣ ಎಂಟು ವರ್ಷ ಈಚೆ ಈ ತರ ನೋಡಿಲ್ಲ ಯಾವ ತರ ಬರ್ತಾ ಇದೆ ನೋಡಿ ಎಷ್ಟು ಹಸಿರಿದೆ ನೋಡಿ ಡಾಕ್ಟರ್ ಸಾಹಿಲ್ ಅಂದ್ರೆ ನಾನು ಪ್ರತಿ ಎರಡು ಮಂತಿ ಕೊಡ್ತಾ ಬಂದಿದ್ದೇನೆ ನಾನು ಸಾಧಾರಣ ಈಗ 100 ಲೀಟರ್ ಮೇಲೆ ಖರ್ಚು ಮಾಡಿದ್ದೆ ಐದಷ್ಟು ಖರ್ಚು ಮಾಡಿದೆ ತರೋದು ಎರಡೆರಡು ತಿಂಗಳಿಗೆ ಹಾಕೋದು ಅಲ್ಲ ಇನ್ನು ಇನ್ನಾದ್ರ ಅವಶ್ಯಕತೆ ಕಡಿಮೆ ಮಾಡ್ಕೊಳ್ಳಿ ಕಡಿಮೆ ಮಾಡ್ತೇವೆ ಕಡಿಮೆ ಮಾಡಿ ಇನ್ನು 4 ತಿಂಗಳಿಗೆ ಒಂದ್ಸಲ ಕೊಡಿ 4 ತಿಂಗಳಿಗೊಮ್ಮೆ ಆ ತರ ಮಾಡ್ಕೊಂಡು ನೆಕ್ಸ್ಟ್ 6 ತಿಂಗಳಿಗೊಮ್ಮೆ ನೆಕ್ಸ್ಟ್ ವರ್ಷಕ್ಕೊಮ್ಮೆ ಆ ರೀತಿ ಮಾಡ್ಕೊಂಡ್ರೆ ಸಾಕು ಕಡಿಮೆ ಖರ್ಚು ಕಡಿಮೆ ಯಾಕಂದ್ರೆ ಟೋಟಲಿ ನಿಮ್ಗೆ ಡ್ಯಾಮೇಜ್ ಆಗಿರೋ ನಮಗೆ ರಿಕವರಿ ಮಾಡ್ಬೇಕಾದ್ರೆ ನಮಗೇನು ಡ್ಯಾಮೇಜ್ ಇತ್ತು ಅದ್ರಲ್ಲಿ ಅಷ್ಟು ಚಾಲೆಂಜ್ ಆಗಿ ತಕೊಳ್ಬೇಕು ನಾವು ಒಂದು ಪ್ರಯತ್ನ ಮಾಡಿದ್ದೇವೆ ಅದು ನಮಗೆ ಯಶಸ್ವಿ ಆಗಿದ್ದೇವೆ ಅದ್ರಲ್ಲಿ ಹೌದು ಬಹಳ ಖುಷಿ ಕೊಟ್ಟಿದ್ದೇವೆ ಹೌದು ಈ ತರ ನೋಡಿ ಈ ಕಡೆ ಬಂತು ತಮ್ಮ ಹೆಸರು ಎಸ್ ಎನ್ ಭಟ್ ಎಸ್ ಎನ್ ಭಟ್ ನಿಮ್ಗೆ ಎಲ್ಲಿ ಇವರು ಸಾಗರ ಸಾಗರ ನೀವೆಲ್ಲ ಹಾಕ್ತಾ ಇದ್ರಿ ಇಲ್ಲ ನಾವು ಕೃಷಿಕರು ಅಲ್ಲ ಹೌದು ನಾವು ನಮ್ಮ ತಂದೆ ಡಾಕ್ಟ್ರು ಸಾಗರದಲ್ಲಿ ನಾವು ಲಾಯರ್ ಲಾಯರ್ ಆಗಲಿ ಅದು ನಿಮ್ಮ ವೃತ್ತಿನೂ ಒಳ್ಳೆಯದೇ ಅಲ್ಲ ಹೌದು ನೀವು ತುಂಬಾ ಖುಷಿ ಆಗಿದ್ದೀರಾ ಅಂತ ನನಗಂತೂ ಗೊತ್ತಲ್ಲ ಅವ್ರದ್ದು ಹಳೆ ಹೋಗಿದ್ದು ಚೆನ್ನಾಗಿ ಖುಷಿ ಇದೆ ಗುಡ್ ಅಲ್ಲ ಚೆನ್ನಾಗಾದ್ರೆ ಖುಷಿ ಆಗೇ ಆಗುತ್ತೆ ಅಲ್ಲ ಇಷ್ಟು ಬೇಗ ಬೇರೆ ಯಾವ್ದಾದ್ರು ತಯಾರು ಮಾಡಕ್ ಆಗಲ್ಲ ಗೊಬ್ಬರ ಹಾಕಿ ಕೆಮಿಕಲ್ ಇನ್ನೊಂದು 2 ವರ್ಷಕ್ಕೆ ಇಂಪ್ರೂವ್ ಆಗುತ್ತೆ ಈ 1 ವರ್ಷಕ್ಕೆ ಪ್ರತಿ ಗಿಡಗಳಿಗೂ ಸಿಂಗಾರ ಇದೆ ನೋಡಿ ಸರ್ ಎಲ್ಲದಕ್ಕೂ ಇದೆ ಇಡೀ ತೋಟದಲ್ಲಿ ಸಿಂಗಾರ ಕಂಡುಬಂದಿದೆ ಗರ್ಭಧರಿಸಿ ಹೋದ ತೋಟ ಇದು ಇದು ಕಂಪ್ಲೀಟ್ ಹೋಗಿತ್ತು ಏನಾಗುತ್ತೆ ಒಂದು ಡಿಸೀಸ್ ಬರ್ತದೆ ಸರ್ ಸಾಯಿಲ್ ಫರ್ಟಿಲಿಟಿ ಇಲ್ಲ ಅಂದಾಗ ಇಮ್ಯುನಿಟಿ ಪವರ್ ಇರೋದಿಲ್ಲ ಈ ನಿಮ್ಮ ಡಿಸೀಸ್ಗೆ ಟೋಟಲಿ ಅದೆಲ್ಲ ತೆಗಿಬೇಕು ಅಂತ ಈಗ ಅವ್ರು ಹೇಳಿದ್ರು ನೋಡಿ ಬಹಳ ಜನ ಬಂದು ಬುಲ್ಡೋಸರ್ ಇಟ್ಕೊಂಡು ನೀವು ತೆಗಿರಿ ಅಂತ ಹೇಳ್ಬಿಟ್ಟು ಹೋಗಿದ್ರಂತೆ ಹಳದಿ ಆಗ್ಬಿಡುತ್ತೆ ಹಳದಿ ಒಂದು 4 ಫುಟ್ ಮಣ್ಣು ತುಂಬ್ರಿ ಅದ್ರ ಮೇಲೆ ತೋಟ ಮಾಡಿ ಹೇಳಿದ್ವಿ ಒಂದು ನಮ್ಮಲ್ಲಿ ಹೆಚ್ಚ ಮಲೆನಾಡಲ್ಲ ಆ ತರ ಮಾಡ್ತೇವೆ ನಾವು ಸಂಪ್ರದಾಯ ಕೃಷಿ ಬಟ್ ಅವರು ಈ ಕೊರೋನಾ ಟೈಮಲ್ಲಿ ಏನ್ ಮಾಡಿದ್ದಾರೆ ಸುಮ್ನೆ ಯೂಟ್ಯೂಬ್ ಅದು ಇದು ನೋಡುವಾಗ ಇದು ಅವ್ರಿಗೆ ಗಮನ ಸರ್ಚ್ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ ಇದು ಸಿಕ್ತು ಸಿಕ್ಕಿದ ತಕ್ಷಣ ನೋಡೇ ಬಿಡೋಣ ಇನ್ನೊಂದು ಪ್ರಯತ್ನ ಲಾಸ್ಟ್ ಆಕ್ಚುಲಿ ನಾವು ಜಾಬಲ್ಲಿ ಇರೋದು ನಮ್ಗೇನು ಅಂದ್ರೆ ಇದನ್ನ ಈ ಒತ್ತಡ ಮಾಡ್ಬೇಕು ಅಂತಿಲ್ಲ ಆದ್ರೂ ನಮ್ಮ ತಂದೆಯವ್ರು ಮಾಡಿಟ್ಟಿದ್ದಾರೆ ಬಹಳ ಮಾಡಬಾರದು ನಮ್ಮ ಉದ್ದೇಶ ಏನು ನಮ್ಮ ತಂದೆಯವ್ರು ಮಾಡಿದ್ದಾರೆ ಅವ್ರಿಗೆ ಬಹಳ ಕೃಷಿ ಇಂಟ್ರೆಸ್ಟ್ ಇತ್ತು ಅದನ್ನು ಬಿಡಬಾರದು ಅದನ್ನು ನಡೆಸ್ಕೊಂಡು ಹೋಗೋಣ ಹೇಳೋ ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೀವಿ ಆಯ್ತು ಕಂಗ್ರಾಚುಲೇಷನ್ ಅಂದ್ರೆ ಈಗ ಯಾರು ಇತ್ತೀಚಿನ ದಿನಗಳಲ್ಲಿ ಯಾರು ಕೃಷಿ ಮಾಡ್ತಾ ಇಲ್ಲ ಕೃಷಿ ಜಾಬಲ್ಲಿ ಇದ್ದರಂತೂ ಮಾಡೋದಿಲ್ಲ ಬಿಡಿ ನಾವು ಆದ್ರೆ ಇದನ್ನು ಮಾಡ್ತಾ ಇದ್ದೇವೆ ಬಿಡೋದಿಲ್ಲ ಇದನ್ನ
ಅಂದ್ರೆ ನಮ್ಮ ಪೂರ್ವಜರೆಲ್ಲ ಇದನ್ನೇ ನಂಬ್ಕೊಂಡು ಬಂದಿದ್ದಾರೆ. ನಮಗೇನು ಇದು ಹೆಚ್ಚು ಹೆವಿ ಆಗ್ತಾ ಇಲ್ಲ, ನಿಮ್ಗೆ ಒಂದ್ಸಲ ಸೆಟ್ ಆಗ್ಬಿಟ್ರೆ ಸಾಕ್ರಿ, ತಿಂಗಳಿಗೆ ಒಂದ್ಸಲ ನೋಡ್ಕೊಂಡು ಹೋದ್ರೆ ಸಾಕು. ನೀವು ಈಗ ಸೆಟ್ ಆದಂಗೆ ಈಗ ಇಂಥ ಗರ್ಭ ನೋಡ್ತಿದ್ರೆ ಹೌದು ಬನ್ನಿ ಬಹುಶಃ.